ವೀಕ್ಷಕರ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಪರಿಸರದ ಬಗ್ಗೆ ಈ ಪುಟ್ಟ ಬಾಲಕಿಗೆ ಅದೆಷ್ಟು ಕಾಳಜಿ ಅಂತೀರಾ? ಪರಿಸರ ಮಾಲಿನ್ಯದ ಬಗ್ಗೆ ತಿಳಿ ಹೇಳಿ ಆಕೆ ಗಮನ ಸೆಳೆದಿದ್ದು ವಿನೂತನವಾಗಿದೆ. ದಿನೇ ದಿನೇ ಜಾಗತಿಕ ತಾಪಮಾನ ಹೆಚ್ಚುತ್ತಿದ್ದು ಹಿಮ ಕರಗಿ ಹೋಗುತ್ತಿರುವುದು ಆತಂಕದ ವಿಷಯವೇ ಸರಿ. ಇದಕ್ಕೆಲ್ಲ ಕಾರಣ ನಾವು ನಾಶ ಮಾಡುತ್ತಿರುವ ಗಿಡಮರಗಳು, ಪರಿಸರದ ಮೇಲೆ ನಿರಂತರ ಆಗುತ್ತಿರುವ ದೌರ್ಜನ್ಯ. ಯಾಕೆಂದರೆ ಪರಿಸರ ಮಾಲಿನ್ಯವನ್ನು ಅಷ್ಟರ ಮಟ್ಟಿಗೆ ನಾವು ಕಲುಷಿತ ಮಾಡಿಬಿಡುತ್ತಿದ್ದೇವೆ. ಪರಿಸರ ಹದಗೆಟ್ಟಿ ಹೋಗಿರುವುದರ ಬಗ್ಗೆ 8 ವರ್ಷದ ಲಸಿಪ್ರಿಯ ಕನ್ಗುಂಜಂ ಎಂಬ ಬಾಲಕಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದ್ದಾಳೆ. ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು ಆಕೆ ಪ್ರಧಾನಿಯವರ ಗಮನ ಸೆಳೆಯಲು ಯತ್ನಿಸಿದ್ದಾಳೆ. ಲೋಕಸಭಾ ಅಧಿವೇಶನ ನಡೆಯುತ್ತಿದ್ದು ಸಂಸತ್ ಭವನದ ಎದುರು ಹವಾಮಾನ ವೈಪರೀತ್ಯವನ್ನು ನಿಯಂತ್ರಿಸಲು ಕಾಯ್ದೆ ರೂಪಿಸಿ ಎಂದು ಮನವಿ ಮಾಡಿದ್ದಾಳೆ. I want to tell to Mr. Modi and MPs to pass the climate change and law as soon as possible. Please protect our environment and please save our future. This only message I want to tell to the people of the world. Okay, why you want to say Mr. PM that pass the climate change law? Are you observing something? Yes. What? Antarctica's are melting and sea level are increasing and our earth is becoming very hot. I'm worried about my future. Please protect our environment. And ಜಪಾನ್ನ ಒಸಾಕದಲ್ಲಿ ಜೂನ್ 27 ರಿಂದ 29 ರವರೆಗೆ ನಡೆಯಲಿರುವ G20 ಶೃಂಗಸಭೆಗೆ ನಮೋ ಭಾಗಿ. ಜಪಾನಿನ ಒಸಾಕದಲ್ಲಿ June 27 to 29 ನಡೆಯಲಿರುವ G20 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸುವರು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಶೃಂಗಸಭೆಯಲ್ಲಿ ಮೋದಿ ಅವರು ವಿವಿಧ ದೇಶಗಳ ಪ್ರತಿನಿಧಿಗಳ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವವರು ಎಂದು ಸಚಿವಾಲಯದ ವಕ್ತಾರ ರವಿಕುಮಾರ್ ಹೇಳಿದ್ದಾರೆ. ಯೋಗ ಮಾಡಲು ಬಂದವರು ಈಗ ಮಾಡೋದು ಜಸ್ಟ್ ವಾಚ್ ಇಟ್. 5ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಶುಕ್ರವಾರ ದೇಶಾದ್ಯಂತ ಕೋಟ್ಯಾಂತರ ಜನರು ಯೋಗ ಅಭ್ಯಾಸ ಮಾಡಿ ಸಂಭ್ರಮಿಸಿದರು. ಆದರೆ ಹರಿಯಾಣದಲ್ಲಿ ಆಯೋಜನೆಗೊಂಡಿದ್ದ ಕಾರ್ಯಕ್ರಮದಲ್ಲಿ ಯೋಗ ಮಾಡಲೆಂದು ಬಂದಿದ್ದ ಜನರು ಆಯೋಜಕರು ವ್ಯವಸ್ಥಿತಗೊಳಿಸಿದ ಯೋಗ ಮ್ಯಾಟ್ಗಳನ್ನೇ ಕದ್ದೊಯ್ದಿದ್ದಾರೆ. ಹರಿಯಾಣದ ರೋಹಟ್ಕಲ್ನಲ್ಲಿ ಯೋಗಾಚರಣೆ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಹರಿಯಾಣ ಸಿಎಂ ಮನೋಹರ್ ಲಾಲ್ ಖಟ್ರೆ ಸೇರಿದಂತೆ ಹಲವು ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯೋಗಾಭ್ಯಾಸ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಯೋಗಾಭ್ಯಾಸ ಮಾಡಲೆಂದೇ ಸಾವಿರಾರು ಜನರು ಬಂದಿದ್ದರು. ಆಯೋಜಕರು ಇವರೆಲ್ಲರಿಗಾಗಿ ಯೋಗ ಮ್ಯಾಟ್ಗಳನ್ನು ವ್ಯವಸ್ಥಿತಗೊಳಿಸಿದರು. ಕಾರ್ಯಕ್ರಮ ಮುಗಿದ ತಕ್ಷಣ ಹಲವರು ಈ ಮ್ಯಾಟ್ಗಳನ್ನು ಕದ್ದೊಯ್ದಿದ್ದಾರೆ. ಯೋಗ ಮ್ಯಾಟ್ಗಾಗಿ ಹಲವರು ಪರಸ್ಪರ ಕಿತ್ತಾಡಿಕೊಂಡ ಕೆಲವು ಘಟನೆಗಳು ನಡೆದಿವೆ. ಮೈತ್ರಿ ಸರ್ಕಾರದಲ್ಲಿ ಶುರುವಾಗಿದೆ ಮಧ್ಯಂತರ ಯುದ್ಧ. ದೊಡ್ಡ ಗೌಡರು ಕೊಟ್ಟರು ಎಲೆಕ್ಷನ್ ಡೋಸ್. ರಾಜ್ಯ ಕಾಂಗ್ರೆಸ್ ನಾಯಕರ ಮೈತ್ರಿ ಮುರಿಯುವ ಮನಸ್ಸು ಮುಕ್ತವಾಗುತ್ತಲೇ ಹೊಸ ಪಟ್ಟು ಹಾಕಿರುವ ಜೆಡಿಎಸ್ ವರಿಷ್ಠ ದೇವೇಗೌಡರು ಮಧ್ಯಂತರ ಚುನಾವಣೆ ಬಾಂಬ್ ಸ್ಫೋಟಿಸುವ ಮೂಲಕ ವಿಪಕ್ಷೀಯ ಕಾಂಗ್ರೆಸ್ ನಿದ್ದೆಗೆಡಿಸಿದ್ದಾರೆ. ಗೌಡರ ಈ ಕೋಪತಾಪ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಮತ್ತೊಂದೆಡೆ ಜೆಡಿಎಸ್ ನಡೆ ಬಗ್ಗೆ ಇನ್ನೂ ಅನುಮಾನದ ಗುಂಗಲ್ಲಿರುವ ಕಾಂಗ್ರೆಸ್ ನಾಯಕರು ತುಸು ಮೆದುಭಾಷೆಯಲ್ಲೇ ಎದುರೇಟು ನೀಡಿದ್ದಾರೆ. ಲೋಕಸಭಾ ಚುನಾವಣೆ ಮುಗಿದು ಕಳೆದೊಂದು ತಿಂಗಳಿಗೀಚೆ ಸರ್ಕಾರದಲ್ಲಿ ಕಾಂಗ್ರೆಸ್ ಹಿಡಿತ ಬಿಗಿಯಾಗುತ್ತಿದೆ. ಆ ಪಕ್ಷದ ಅಭಿಪ್ರಾಯಕ್ಕೆ ಹೆಚ್ಚು ಮಾನ್ಯತೆ ಕೊಡಬೇಕಾದ ವಾತಾವರಣ ಸೃಷ್ಟಿಯಾಗುತ್ತಿದೆ. ಈ ಹಿನ್ನೆಲೆಯಲ್ಲೇ ದೇವೇಗೌಡರು ಮಧ್ಯಂತರ ಚುನಾವಣೆ ಪ್ರಸ್ತಾಪ ಮಾಡಿದ್ದಾರೆ ಎಂಬ ವಿಶ್ಲೇಷಣೆ ಆರಂಭವಾಗಿದೆ. ದೇವೇಗೌಡರಿಗೆ ಕುಟ್ಟಿ ಹದ ಮಾಡುವ ಅಭ್ಯಾಸವಿದೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಮಾಜಿ ಪ್ರಧಾನಿ HD ದೇವೇಗೌಡರಿಗೆ ಎಲ್ಲ ರೀತಿಯಿಂದ ಕುಟ್ಟಿ ಹದ ಮಾಡುವ ಅಭ್ಯಾಸವಿದೆ. ಎಲ್ಲವನ್ನು ರೌಂಡ್ ಮಾಡಿ ಚೆಕ್ ಮಾಡಿ ನೋಡುತ್ತಾರೆ. ಅದನ್ನು ಅವರು ಎಲ್ಲ ಕೋನಗಳಿಂದ ಮಾಡಿರುತ್ತಾರೆ. ಅವರ ಹೇಳಿಕೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಅವರ ಆಶೀರ್ವಾದ ನಮ್ಮ ಮೇಲಿದೆ. ಹೀಗಾಗಿ ಮೈತ್ರಿ ಸರ್ಕಾರಕ್ಕೆ ಯಾವುದೇ ಅಪಾಯವಿಲ್ಲ ಎಂದು ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದರು. ತಾಲೂಕಿನ ಕಮಲಾಪುರ ಸಮೀಪದ ಅಟಲ್ ಬಿಹಾರಿ ವಾಜಪೇಯಿ ಜೈವಿಕ ಉದ್ಯಾನವನದಲ್ಲಿ ಶುಕ್ರವಾರ ಸಂಜೆ ಹುಲಿ ಮತ್ತು ಸಿಂಹ ಸರಾಫಿಗೆ ಚಾಲನೆ ನೀಡಿದ ಬಳಿಕ ಸುದ್ದಿಗಾರರ ಪ್ರಶ್ನೆಗೆ ಮೇಲಿನಂತೆ ಪ್ರತಿಕ್ರಿಯಿಸಿದರು. ದೇವೇಗೌಡರು ಹಿರಿಯರಿದ್ದಾರೆ. ಅವರು ಎಲ್ಲ ತರಹದ ಆಟ ಆಡುತ್ತಾರೆ. ಮಧ್ಯಂತರ ಚುನಾವಣೆ ನಡೆಯಬಹುದು ಎಂದು ಅವರು ನೀಡಿರುವ ಹೇಳಿಕೆಯನ್ನು ಒಂದೇ ದೃಷ್ಟಿಕೋನದಿಂದ ನೋಡಬೇಕಿಲ್ಲ. ಅವರ ಆಶೀರ್ವಾದ ಇದೆ, ಸರ್ಕಾರ ನಡೆಯುತ್ತದೆ, ಕಾಂಗ್ರೆಸ್ ಪಕ್ಷದ ಸಂಖ್ಯಾಬಲ ಕಡಿಮೆ ಇದೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತದೆ. ಸಿದ್ದರಾಮಯ್ಯನವರ ಸರ್ಕಾರವಿದ್ದಾಗ ಎಲ್ಲ ಟೈಟ್ ಇತ್ತು ಎಂದರು.
ವಾಸ್ತವ್ಯ ಪೋಸ್ಟ್ಪೋನ್ ಆಗಿದೆ, ಕ್ಯಾನ್ಸಲ್ ಆಗಿಲ್ಲ ಎಂದು ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಅಫಜಲ್ಪುರ್ ತಾಲೂಕಿನ ಹೆರೂರ್ಬಿ ಗ್ರಾಮ ವಾಸ್ತವ್ಯವನ್ನು ಮುಂದೋಡಲಾಗಿದೆ. ಗ್ರಾಮ ವಾಸ್ತವ್ಯ ರದ್ದಾಗಿಲ್ಲ, ಮುಂದೋಡಲಾಗಿದೆ. ಜುಲೈ 2ನೇ ವಾರದಲ್ಲಿ ಅಲ್ಲಿ ಗ್ರಾಮ ವಾಸ್ತವ್ಯ ಮಾಡುತ್ತೇನೆ ಎಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿದರು. ಚಂದ್ರಕ್ಕಿಯಲ್ಲಿ ಶನಿವಾರ ಬೆಳಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಾಸ್ತವ್ಯ ಮುಂದೋಡಲಾಗಿದೆ ಎನ್ನುವುದಕ್ಕಿಂತ ಈ ಭಾಗದಲ್ಲಿ ಆಶಾದಾಯಕ ಮಳೆ ಬಂದಿದೆ, ಹೀಗಾಗಿ ವಾಸ್ತವ್ಯ ಮುಂದೋಡಲಾಗಿದೆ. ಹೀಗಾಗಿ ಆ ಭಾಗದ ಜನರು ಏನೆಲ್ಲ ನಿರೀಕ್ಷೆ ಇಟ್ಟುಕೊಂಡಿದ್ದರು ಅವರನ್ನು ಕ್ಷಮೆ ಕೇಳುತ್ತೇನೆ ಎಂದು ತಿಳಿಸಿದರು. ಈಶಾನ್ಯ ಸಾರಿಗೆ ಸಂಸ್ಥೆ ಮೆಕ್ಯಾನಿಕ್ ಮೇಲೆ ಮಂಗ ದಾಳಿ, ಗಂಭೀರ ಗಾಯ. ಬೀದರ್ನಲ್ಲಿ ಈಶಾನ್ಯ ಸಾರಿಗೆ ಸಂಸ್ಥೆ ಬಸ್ ಡಿಪೋದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಮೆಕ್ಯಾನಿಕ್ ಒಬ್ಬನ ಮೇಲೆ ಮಂಗ ದಾಳಿ ಮಾಡಿ ಅಟ್ಟಹಾಸ ಮೆರೆದಿದೆ. ಜಿಲ್ಲೆಯ ಔರಾದ್ ಪಟ್ಟಣದ ಬಸ್ ಡಿಪೋದ ಕಾರ್ಮಿಕ ವಿಭಾಗದಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡುತ್ತಿದ್ದ ಸಂತೋಷ್ ಎಂಬಾತನ ಮೇಲೆ ಒಮ್ಮಿಂದಲೇ ಬಂದು ಮಂಗ ದಾಳಿ ಮಾಡಿದೆ. ನೆಲಕ್ಕೆ ಬಿದ್ದ ಸಂತೋಷ್ ಮೇಲೆ ಅಟ್ಟಹಾಸ ಮೆರೆದಿದ್ದು ತಲೆಗೆ ಗಂಭೀರ ಗಾಯ ಮಾಡಿದೆ. ತಕ್ಷಣ ಸ್ಥಳದಲ್ಲಿದ್ದ ಇತರೆ ಸಿಬ್ಬಂದಿಗಳು ಸಂತೋಷ್ನ ಸಹಾಯ ಮಾಡಿದ್ದು ಮಂಗನ ಅಟ್ಟಹಾಸದಿಂದ ಮೆಕ್ಯಾನಿಕ್ ಸಂತೋಷನ ತಲೆಗೆ ಗಂಭೀರ ಗಾಯವಾಗಿದೆ. ಕಿಕ್ಬ್ಯಾಕ್ ಪಡೆದ ಆರೋಪ, ವಾಯುಪಡೆ ಅಧಿಕಾರಿಗಳ ವಿರುದ್ಧ ಸಿಬಿಐ ಚಾರ್ಜ್ ಶೀಟ್. ಸ್ವಿಟ್ಜರ್ಲ್ಯಾಂಡ್ ಮೂಲದ ಕಂಪನಿಯಿಂದ ಭಾರತೀಯ ವಾಯುಪಡೆಯು 75 ತರಬೇತಿ ವಿಮಾನಗಳನ್ನು ಖರೀದಿಸಿದ ಪ್ರಕರಣದಲ್ಲಿ 339 ಕೋಟಿ ರೂಪಾಯಿ ಕಿಕ್ಬ್ಯಾಕ್ ಪಡೆದ ಆರೋಪದ ಮೇಲೆ ವಾಯುಪಡೆ ಮತ್ತು ರಕ್ಷಣಾ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಸಿಬಿಐ ಪ್ರಕರಣ ದಾಖಲಿಸಿದೆ. ಶಸ್ತ್ರಾಸ್ತ್ರ ದಲ್ಲಾಳಿ ಸಂಜಯ್ ಭಂಡಾರಿ ಮತ್ತು ಸ್ವಿಜ್ ಮೂಲದ ವಿಮಾನ ತಯಾರಿಕಾ ಸಂಸ್ಥೆ ಪೈಲಟಸ್ ಏರ್ಕ್ರಾಫ್ಟ್ ಲಿಮಿಟೆಡ್ನ ಅಧಿಕಾರಿಗಳನ್ನು ಪ್ರಕರಣದಲ್ಲಿ ದೋಷಿಗಳೆಂದು ಸಿಬಿಐ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಸುತ್ತಮುತ್ತ ಭಂಡಾರಿ ಮಾಲೀಕತ್ವದ ಆಸ್ತಿಗಳ ಮೇಲೆ ಸಿಬಿಐ ಶುಕ್ರವಾರ ದಾಳಿ ನಡೆಸಿತು. ದಾಳಿ ಶನಿವಾರವೂ ಮುಂದುವರೆದಿದೆ ಎನ್ನಲಾಗಿದೆ. ಎಫ್ಐಆರ್ನಲ್ಲಿ ಸಿಬಿಐ ಭಂಡಾರಿ ಮಾಲೀಕತ್ವದ ಆಫ್ಸೆಟ್ ಇಂಡಿಯಾ ಸೊಲ್ಯೂಷನ್ ಪ್ರೈವೇಟೆಡ್ ಲಿಮಿಟೆಡ್ ಹೆಸರಿನ ಕಂಪನಿಯನ್ನು ಉಲ್ಲೇಖಿಸಿದೆ. ಭಂಡಾರಿ ವಿರುದ್ಧ ತನಿಖೆಗೆ ಸಿಬಿಐ 2016 ಜೂನ್ನಲ್ಲಿ ಚಾಲನೆ ನೀಡಿತ್ತು. ರಸ್ತೆಯಲ್ಲಿ ಕುಡಿಯೋದನ್ನೇ ತಡೆದಿದ್ದೇ ತಪ್ಪಾಯ್ತು, ಪೊಲೀಸ್ ಮೇಲೆ ಪುಂಡರ ದರ್ಪ. ಸಾರ್ವಜನಿಕ ಸ್ಥಳದಲ್ಲಿ ಮದ್ಯಪಾನ ಮಾಡಬೇಡಿ ಎಂದು ತಡೆದ ಪೊಲೀಸ್ ಪೇದೆಯನ್ನು ನಾಲ್ವರು ಯುವಕರು ಹೆಗ್ಗಾಮುಗ್ಗ ಥಳಿಸಿರುವ ಘಟನೆ ಚೆನ್ನೈನಲ್ಲಿ ನಡೆದಿದೆ. ಸದ್ಯ ಪುಂಡಾಟ ತೋರಿದ ನಾಲ್ವರು ಜೈಲು ಕಂಬಿ ಎಣಿಸುತ್ತಿದ್ದಾರೆ. ಜೂನ್ 14ರಂದು ರಾತ್ರಿ ಚೆನ್ನೈನ ಕೊಡಂಬಕ್ಕಂ ಮುಖ್ಯ ರಸ್ತೆಯಲ್ಲಿ ಮದ್ಯಪಾನ ಮಾಡುತ್ತಿದ್ದ ನಾಲ್ವರು ಯುವಕರನ್ನ ಪೊಲೀಸ್ ಪೇದೆ ಕಾರ್ತಿಕೇಯನ್ ಪ್ರಶ್ನಿಸಿದ್ದಾರೆ. ಮಾತಿಗೆ ಮಾತು ಬೆಳೆದು ಸುಲೈಮಾನ್, ಮೊಹಮ್ಮದ್ ರಿಜ್ವಾನ್, ಅಸ್ಪರ್ ಹುಸೇನ್ ಹಾಗೂ ಮೊಹಮ್ಮದ್ ಆಲಿ ಎಂಬುವರು ಪೇದೆ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ. ಸರ್ ನುಂಗಂಬಗಂ ಸಿಗ್ನಲ್ಗೆ ಬಗ್ಗದ್ರ ಸರ್ ಎನ್ಸಿಫಾಲಿಟಿಸ್ ಸೋಂಕು, ಮತ್ತೆ 3 ಮಕ್ಕಳ ಸಾವು, ಸಾವಿನ ಸಂಖ್ಯೆ 141ಕ್ಕೆ ಏರಿಕೆ. ಬಿಹಾರದಲ್ಲಿ ಎನ್ಸಿಫಾಲಿಟಿಸ್ ಸೋಂಕು ಮರಣ ಮೃದಂಗ ಮುಂದುವರೆದಿದ್ದು ಇಂದು ಮತ್ತೆ 3 ಮಕ್ಕಳು ಸಾವನ್ನಪ್ಪಿದ್ದಾರೆ. ಆ ಮೂಲಕ ಸಾವಿನ ಸಂಖ್ಯೆ 141ಕ್ಕೆ ಏರಿಕೆಯಾಗಿದೆ. ಮೆದುಳು ಸಂಬಂಧಿತ ಕಾಯಿಲೆಗೆ ಬಿಹಾರದಲ್ಲಿ ಮಕ್ಕಳ ಸಾವಿನ ಸರಣಿ ಮುಂದುವರೆದಿದ್ದು ಇಂದು ಮುಜಾಫರ್ಪುರದಲ್ಲಿ ಮತ್ತೆ 3 ಮಕ್ಕಳು ಸಾವನ್ನಪ್ಪಿದ್ದಾರೆ. ಆ ಮೂಲಕ ಸಾವಿನ ಸಂಖ್ಯೆ 141ಕ್ಕೆ ಏರಿಕೆಯಾಗಿದ್ದು ಈ ಪೈಕಿ 85 ಮಕ್ಕಳು ಸೇರಿದ್ದಾರೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇನ್ನು ಮಾರಣಾಂತಿಕ ಎನ್ಸಿಫಾಲಿಟಿಸ್ ಸೋಂಕು ಬಿಹಾರದ ಒಟ್ಟು 18 ಜಿಲ್ಲೆಗಳಲ್ಲಿ ಕಾಣಿಸಿಕೊಂಡಿದ್ದು ಮುಜಾಫರ್ಪುರ ಜಿಲ್ಲೆ ಒಂದರಲ್ಲೇ 437 ಪ್ರಕರಣಗಳು ಕಂಡುಬಂದಿವೆ ಎಂದು ಕೇಂದ್ರೀಯ ಆರೋಗ್ಯ ಇಲಾಖೆ ತಂಡದ ಅಧಿಕಾರಿ ಮನೋಜ್ ಜಲಾನಿ ಮಾಹಿತಿ ನೀಡಿದ್ದಾರೆ. ಪಹಲೇ ದಿನ ಸೇ ವಹಾ ಪರ್ ಕಾಮ ಕರ್ ರಹೇ ಹೇ ಜಿತ್ನಾ ಕುಚ್ ಹಮೇ ಕರ್ನಾ ಹೈ ವೋ ಹಮ್ ಬಹುತ್ ಕುಚ್ ಪಹಲೇ ಭೀ ಕರ್ ಚುಕೇ ಹೈ ಬಕಾಯ್ದಾ ಟೀಮ್ಸ್ ವಹೀ ಪರ್ ಹಮಾರಿ ಸ್ಟೇಷನ್ಡ್ ಹೈ ವಹೀ ಪರ್ ಕಾಮ ಕರ್ ರಹೇ ಹೈ
और चर्चा करने के बाद जो जो निष्कर्ष पर पहुंचे कि क्या क्या हमें और सुधारना है या मान लीजिए और भविष्य के लिए क्या क्या योजना है। ತಮಿಳುನಾಡಿನಲ್ಲಿ ಜಲಕ್ಷಾಮ, ಸಿಎಂ ಬಳಸ್ತಾರಂತೆ ಜಸ್ಟ್ ಟೂ ಬಕೆಟ್ ವಾಟರ್. ತಮಿಳುನಾಡಿನಲ್ಲಿ ನೀರಿನ ಸಮಸ್ಯೆ ಉಲ್ಬಣಗೊಂಡಿದ್ದು ಸಿಎಂ ಕೂಡ ದಿನಕ್ಕೆ ಎರಡೇ ಬಕೆಟ್ ನೀರು ಬಳಸುತ್ತಿರುವುದಾಗಿ ಹೇಳಿಕೊಂಡಿದ್ದಾರೆ. ತಮಿಳುಗರು ನೀರಿಲ್ಲದೆ ಒದ್ದಾಡುತ್ತಿದ್ದರು. ಸಚಿವರ ಮನೆಗಳಿಗೆ ದಿನಕ್ಕೆ ಎರಡು ಟ್ಯಾಂಕರ್ ನೀರು ಪೂರೈಕೆಯಾಗ್ತಿದೆ ಎಂಬುದನ್ನು ಸಿಎಂ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅಲ್ಲಗಳಿದರು. ತಮಗೂ ಎಲ್ಲರಂತೆ ನೀರು ಪೂರೈಕೆಯಾಗ್ತಿದೆ ಎಂದರು. ಕಳೆದ ಎರಡು ತಿಂಗಳಿನಿಂದ ನಮ್ಮ ಮನೆಯಲ್ಲಿ ಎರಡು ಟ್ಯಾಂಕರ್ ನೀರು ಪೂರೈಕೆಯಾಗಿದೆ. ಕುಡಿಯಲು 4 ಲೀಟರ್ ಹಾಗೂ ದಿನಕ್ಕೆ 2 ಬಕೆಟ್ ನೀರು ಮಾತ್ರ ಬಳಸುತ್ತಿದ್ದೇನೆ. ಜನರು ಸಹ ನೀರನ್ನು ಮಿತವಾಗಿ ಬಳಸಬೇಕು ಎಂದು ಸಲಹೆ ನೀಡಿದರು. ಭಯೋತ್ಪಾದನೆ ಕುರಿತು ಪಾಕಿಸ್ತಾನ ಪರಿಶೀಲಿಸಬಹುದಾದ, ಬದಲಾಯಿಸಲಾಗದ ಕ್ರಮ ಕೈಗೊಳ್ಳಬೇಕು ಎಂದ ಭಾರತ. ಭಯೋತ್ಪಾದಕರ ಆರ್ಥಿಕ ಮೂಲಕ್ಕೆ ಬ್ರೇಕ್ ಹಾಕುವಂತೆ ಹಣಕಾಸು ಕ್ರಿಯಾ ಕಾರ್ಯಪಡೆ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ಇದೇ ವಿಚಾರವಾಗಿ ಭಾರತ ಕೂಡ ಪಾಕಿಸ್ತಾನದ ವಿರುದ್ಧ ಕಿಡಿಕಾರಿದ್ದು ಪಾಕಿಸ್ತಾನ ಪರಿಶೀಲಿಸಬಹುದಾದ, ಬದಲಿಸಲಾಗದ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದೆ. ಅತ್ತ ಹಣಕಾಸು ಕ್ರಿಯಾ ಕಾರ್ಯಪಡೆ ಅಕ್ಟೋಬರ್ ಒಳಗೆ ವಿಶ್ವಸಂಸ್ಥೆ ಜಾಗತಿಕ ಉಗ್ರರು ಎಂದು ಘೋಷಣೆ ಮಾಡಿರುವ ಪೈಕಿ ಪಾಕಿಸ್ತಾನದಲ್ಲಿ ನೆಲೆಯೂರಿರುವ ಉಗ್ರರಾದ ಹಫೀಜ್ ಸಯ್ಯದ್ ಮತ್ತು ಮಸೂದ್ ಅಜರ್ ಆರ್ಥಿಕ ನೆರವನ್ನು ಕಡಿತಗೊಳಿಸುವಂತೆ ಎಚ್ಚರಿಕೆ ನೀಡಿದೆ. ಅಲ್ಲದೆ ಒಂದು ವೇಳೆ ಈ ವಿಚಾರದಲ್ಲಿ ಮತ್ತೆ ಪಾಕಿಸ್ತಾನ ವಿಫಲವಾದರೆ ಆ ದೇಶವನ್ನು ಕಪ್ಪು ಪಟ್ಟಿಗೆ ಸೇರಿಸಲಾಗುತ್ತದೆ ಎಂದು FATF ಎಚ್ಚರಿಕೆ ನೀಡಿದೆ ಎಂದು ಕೇಂದ್ರ ವಿದೇಶಾಂಗ ಇಲಾಖೆ ವಕ್ತಾರ ರವೀಶ್ ಕುಮಾರ್ ಹೇಳಿದ್ದಾರೆ. ಫಾರ್ ಅರ್ಲಿ ಆಪರೇಷನಲೈಸೇಷನ್ ಆಫ್ ಕರ್ತಾರ್ಪುರ್ ಕಾರಿಡೋರ್ ಫಂಕ್ಷನಲ್ ಆಲ್ ಇಯರ್ ರೌಂಡ್. ನಾವು ಇಸ್ಕೆ ಅಲಾವಾ ಜೋ ಅಭಿಕಿ ಸ್ಟೇಟಸ್ ಹೇ ವೋ ಬೇಸಿಕಲಿ ಯೇ ಹೇ ಕಿ ಆಪ್ಕೋ ಪತಾ ಹೇ ಕಿ ಹಮ್ನೆ ತೀನ್ ಟೆಕ್ನಿಕಲ್ ಲೆವೆಲ್ ಡಿಸ್ಕಷನ್ಸ್ ಹುವೆ ಹೇ. ಕುಛ್ ಹಮ್ನೆ ಉನ್ಸೆ ಕ್ಲಾರಿಫಿಕೇಶನ್ ಭಿ ಮಾಂಗೆ ಹೇ ಔರ್ ಉನ್ಕಾ ಹಮೇ ಇಂತಜಾರ್ ಹೇ. ಬಟ್ ಸಬ್ಸೆ ಜೋ ಮೂಲ್ ಬಾತ್ ಹೇ ಇಸ್ಮೇ ಕಾಯಕ ಕಲ್ಪ ಅನುಷ್ಠಾನದಲ್ಲಿ ಜಿಲ್ಲೆಯಲ್ಲಿಯೇ ಪ್ರಥಮ ಸ್ಥಾನ ಪಡೆದಿದೆ ಸೇಡಂನ ಈ ಆಸ್ಪತ್ರೆ. ಬಟ್ ಇಲ್ಲಿ ರೋಗಿಗಳಿಗೆ ಸಿಗುತ್ತಿಲ್ಲ ಊಟ. ಸ್ವಚ್ಛತೆ ಕಾಪಾಡುವುದು ಹಾಗೂ ಉತ್ತಮ ಆರೋಗ್ಯ ಸೇವೆಯನ್ನ ನೀಡಲಾಗುತ್ತದೆ ಎಂದು ಕಾಯಕ ಕಲ್ಪ ಅನುಷ್ಠಾನದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದೆ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸಿಗುತ್ತಿಲ್ಲ ಊಟ. ಈ ವಿಚಾರ SSV TVಯ ಗಮನಕ್ಕೆ ಬಂದಿದ್ದು ಆಸ್ಪತ್ರೆಯ ರೋಗಿಗಳ ಬಳಿ ತೆರಳಿ ವಿಚಾರಣೆ ನಡೆಸಲಾಗಿದೆ. ಮೊಗಲಮ್ಮ ಸಾಬಣ್ಣ ಎಂಬ ರೋಗಿ ಹಾಗೂ ಮಹಿಪಾಲ್ ತನ್ನೂರು ಮಾತನಾಡಿ, 3 ದಿನದಿಂದ ಆಸ್ಪತ್ರೆಯಲ್ಲಿಯೇ ಇದ್ದೇವೆ, ಊಟ ಉಪಹಾರ ಏನೂ ನೀಡಿಲ್ಲ ಎಂದು ಹೇಳಿದರು. ನಂತರ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಗೀತಾ ಪಾಟೀಲ್ ಈ ಬಗ್ಗೆ ವಿಚಾರಿಸಿದಾಗ, ಟೆಂಡರ್ ಕರೆಯಲಾಗಿದೆ, ಇನ್ನು ಆದೇಶ ಬಂದಿಲ್ಲ, ಈ ಬಗ್ಗೆ ಮೇಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದು ಆದಷ್ಟು ಬೇಗ ರೋಗಿಗಳಿಗೆ ಊಟ ನೀಡುತ್ತೇವೆ ಎಂಬ ಉತ್ತರ ನೀಡಿದ್ದಾರೆ. ಮೇಡಮ್ ಅವರು, ಈಗ ಇಲ್ಲಿ ನಿಮ್ಮ ಪೇಷಂಟ್ಗಳು ಕೆಲವೊಂದು ನಿಮ್ಮ ಹಾಸ್ಪಿಟಲ್ಲಿ ಊಟ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಮಾತು ಹೇಳ್ತಾ ಇದ್ದಾರೆ ಮೇಡಮ್. ಏನಕ್ಕೆ ಅವ್ರಿಗೆ ಊಟ ಕೊಡ್ತಾ ಇಲ್ಲ ನೀವು ಅಂತ? ಹೆರಿಗೆ ಆದವ್ರಿಗೆ ಊಟ ಕೊಡಕತ್ತೀವಿ. ಈಗ ಜನರಲ್ ಪೇಷಂಟ್ಗಳಿಗೆ ಈಗ ಈ ತಿಂಗಳಿಂದ ಸ್ಟಾಪ್ ಆಗ್ಯದ, ಯಾಕಂದ್ರೆ ಟೆಂಡರ್ ಮುಗಿದೈತಿ. ಟೆಂಡರ್ ಮುಗಿದಕ್ಕೆ ಸದ್ಯ ಊಟ ಕೊಡೋಕ್ಕಾಗ್ತಾ ಇಲ್ಲ. ಪರ್ಮಿಷನಿಗೆ ಲೆಟ್ರ್ ಬರ್ಬೇಕು, ಮತ್ತೆ ಹೊಸ ಟೆಂಡರ್ ಕರೆ ಪರ್ಮಿಷನಿಗೆ ಲೆಟ್ರ್ ಬರ್ಬೇಕು. ನನಗೆ ಪರ್ಮಿಷನ್ ಸಿಕ್ತು ಅಂದ್ರೆ ಮತ್ತೊಂದು ಟೆಂಡರ್ ಕರೆದಿದ್ದೀನಿ. ಟೆಂಡರ್ ಬಂದ ತಕ್ಷಣ ಜನರಲ್ ಪೇಷಂಟ್ಗಳಿಗೆ ಊಟ ಕೊಡ್ತೀನಿ. ಅಂದ್ರೆ ಈಗ ಮೇಡಮ್, ಈಗ ಸದ್ಯ ಟೆಂಡರ್ ಇಲ್ಲ ಅಂದ್ರೆ ಯಾರಿಗೂ ನೀವು ಊಟ ಕೊಡೋಕ್ಕಾಗಲ್ಲ. ನನಗೆ ಪರ್ಮಿಷನ್ ಕೊಟ್ಟರು ಅಂದ್ರೆ ಕೊಡ್ತೀನಿ. ಆಗಸ್ಟ್ನಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಡಿ ಬಾಸ್ ಫೆಸ್ಟಿವಲ್ ಪಕ್ಕಾ ಅಂತಿದೆ ಗಾಂಧಿನಗರ. ದರ್ಶನ್ ಅಂದ್ರೇನೆ ದೊಡ್ಡ ಕ್ರೇಜ್. ತಮ್ಮ ವಿಭಿನ್ನ ಕ್ಯಾರೆಕ್ಟರ್ ಹಾಗೂ ಮ್ಯಾನರಿಸಮ್ ನಿಂದಾಗಿ ಕೋಟ್ಯಾಂತರ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ ದಚ್ಚು. ಆಗಸ್ಟ್ ತಿಂಗಳು ದರ್ಶನ್ ಅಭಿಮಾನಿಗಳ ಪಾಲಿಗೆ ದೊಡ್ಡ ಹಬ್ಬವಾಗೋದ್ರಲ್ಲಿ ಡೌಟ್ ಇಲ್ಲ. ಯಾಕಂದ್ರೆ ದಿ ಬಾಸ್ ಪತ್ತಳಿಕೆಯಲ್ಲಿ ಕುರುಕ್ಷೇತ್ರ, ಒಡೆಯ, ರಾಬರ್ಟ್ ಸೇರಿದಂತೆ ಬಿಗ್ ಬಜೆಟ್ ಸಿನಿಮಾಗಳಿವೆ. ಈ ಕ್ಷಣದಿಂದ ನೀನು ಈ ರಾಜಾದಿ ರಾಜನ ಸತ್ತು. ಭಾರತ ಪಾಕ್ ಹೈ ವೋಲ್ಟೇಜ್ ಪಂದ್ಯದಲ್ಲಿ ವಿವಾಹ ಪ್ರಸ್ತಾಪ, ಲಿಪ್ಲಾಕ್ ನಡೆಯಿತು.
ಮ್ಯಾಂಚೆಸ್ಟರ್ನಲ್ಲಿ ನಡೆದ ಐಸಿಸಿ 2019 ಏಕದಿನ ವಿಶ್ವಕಪ್ನಲ್ಲಿ ಮಳೆ ಬಾಧಿತ ಪಂದ್ಯದಲ್ಲಿ ಬದವೈರಿ ಪಾಕಿಸ್ತಾನ ವಿರುದ್ಧ ಭಾರತದ ದೌಕತ್ ಲೂವಿಸ್ ನಿಯಮದಡಿ 89 ರನ್ ಅಂತರದ ಭರ್ಜರಿ ಗೆಲುವು ದಾಖಲಿಸಿತು. ಕಿಕ್ಕಿರಿದು ತುಂಬಿದ ಸ್ಟೇಡಿಯಂನಲ್ಲಂತೂ ಅಭಿಮಾನಿಗಳು ಇತ್ತ ತಂಡಗಳನ್ನು ಬೆಂಬಲಿಸಿದ್ರು. ಈ ಸಂದರ್ಭದಲ್ಲಿ ಪ್ರೇಮಿಗಳ ನಡುವೆ ಅತಿ ವಿಶಿಷ್ಟವಾದ ಘಟನೆಯೊಂದು ನಡೆಯಿತು. ಭಾರತೀಯ ಅಭಿಮಾನಿಯೊಬ್ಬ ತನ್ನ ಗೆಳತಿಗೆ ವಿವಾಹ ಪ್ರಸ್ತಾಪ ಮಾಡಿರುವ ವಿಡಿಯೋ ತಡವಾಗಿ ಬೆಳಕಿಗೆ ಬಂದಿದೆ. ಅಷ್ಟೇ ಯಾಕೆ ಉಂಗುರವನ್ನ ಎಕ್ಸ್ಚೇಂಜ್ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಬಳಿಕ ತನ್ನ ಗೆಳತಿಯನ್ನ ತಬ್ಬಿಕೊಂಡ ಯುವಕ ನಿಖಿಲ್ ಲಿಪ್ ಲಾಕ್ ಮಾಡಿ ಗಾಢ ಚುಂಬನವನ್ನ ನೀಡಿದ್ರು. ಪ್ರಸ್ತುತ ವಿಡಿಯೋವನ್ನು ಸ್ವತಃ ಯುವತಿ ಅಶ್ವಿಜೆ ಹಂಚಿಕೊಂಡಿದ್ದಾರೆ. ಅಂತಿಮವಾಗಿ ಹೌ ಇಸ್ ಜೋಕ್ ಎಂದು ಕೇಳಿದಾಗ ಹಾಯ್ ಸರ್ ಎಂದು ತಿಳಿಸುತ್ತಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ಪಂದ್ಯವು ಅತಿ ಹೆಚ್ಚು ಸದ್ದು ಮಾಡುವಂತೆಯೇ ಈಗ ಬಂದಿರೋ ವಿಡಿಯೋ ಅತಿ ಹೆಚ್ಚು ವೈರಲ್ ಆಗಿ ಹರಡಲು ಕಾರಣವಾಗಿದೆ.